ಇತಿಹಾಸ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವಕ್ಕೆ ಭರದಿಂದ ಸಿದ್ಧತೆ ನಡೆಯುತ್ತಿದೆ. ಜನವರಿ 22ರಿಂದ ಫೆಬ್ರವರಿ 3ರವರೆಗೆ ಭ್ರಾಮರಿ ಅವತಾರಣಿಯಾದ ಶ್ರೀದೇವಿ ಕ್ಷೇತ್ರದಲ್ಲಿ 12 ವರ್ಷಗಳ ಬಳಿಕ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಮಲ್ಲಿಕೆ ಪ್ರಿಯೆಯಾದ ಶ್ರೀದೇವಿ ಕ್ಷೇತ್ರದಲ್ಲಿ ಶ್ರಮದಾನದ ಕೆಲಸಗಳು ನಡೆಯುತ್ತಿದ್ದು ದಿನನಿತ್ಯ 100 ಸ್ವಯಂ ಸೇವಕರು ಎಡೆಬಿಡದೆ ದುಡಿಯುತ್ತಿದ್ದಾರೆ. ಅನ್ನಛತ್ರ ಪಾರ್ಕಿಂಗ್ಗೆ ವಿಶೇಷವಾಗಿ ವ್ಯವಸ್ಥೆಯಾಗಿದೆ. ಅನ್ನ ಸಂತರ್ಪಣೆಗಾಗಿ ಸಿತ್ಲಬೈಲ್ನಲ್ಲಿ ಬೃಹತ್ ಚಪ್ಪರ ನಿರ್ಮಾಣವಾಗಿದೆ. ಸುಮಾರು 1 ಲಕ್ಷ ಚದರದಡಿ ವಿಸ್ತಾರದ ಈ ಚಪ್ಪರದಲ್ಲಿ ಸುಮಾರು 2000 ಜನ ಕುಳಿತು ಊಟ ಮಾಡುವ ವ್ಯವಸ್ಥೆ ಮಾಡಲಾಗಿದೆ. 12 ವರ್ಷಗಳ ನಂತರ ನಡೆಯುತ್ತಿರುವ ವೈಭವದ ಬ್ರಹ್ಮ ಕಲಶೋತ್ಸವಕ್ಕೆ ತಯಾರಿ ಹೇಗಿದೆ, ಈ ಬಾರಿಯ ವಿಶೇಷತೆ ಏನು, ದೇವಳದ ಆಶ್ರಯರು ಏನ್ ಹೇಳ್ತಾರೆ ನೋಡ್ಕೊಂಡು ಬರೋಣ, ಬನ್ನಿ. ಈ ಕ್ಷೇತ್ರ ಕಟೀಲಿನಲ್ಲಿ ಜನವರಿ 22ರಿಂದ ಫೆಬ್ರವರಿ 3ರವರೆಗೆ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನೆರವೇರಲಿದೆ. ಅದಕ್ಕಾಗಿ ಈಗಾಗಲೇ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಮತ್ತು ಉಮಾನಾಥ ಕೋಟ್ಯಾನ್ರವರ ಗೌರವಾಧ್ಯಕ್ಷತೆಯಲ್ಲಿ ಸಮಿತಿ ನಿರ್ಮಾಣ ಆಗಿದೆ. ಹಲವಾರು ಉಪಸಮಿತಿಗಳು ನಿರ್ಮಾಣವಾಗಿದೆ. ಆ ಮೂಲಕವಾಗಿ ಇಡೀ ಕಟೀಲಿನ ಭಕ್ತ ಜನತೆ ಇಲ್ಲಿ ಈಗಾಗಲೇ ಹಲವಾರು ಶ್ರಮದಾನಗಳನ್ನು ಮಾಡುವ ಮೂಲಕವಾಗಿ ಕಟೀಲನ್ನು ಸುಂದರಗೊಳಿಸಿದ್ದಾರೆ. ಕಟೀಲಿನ ಮೂಲಸ್ಥಾನವನ್ನು ಯಾವುದೇ ಯಂತ್ರಗಳ ಉಪಯೋಗವಿಲ್ಲದೆ ನೆಲ ಸಮತಟ್ಟುಗೊಳಿಸಿ ಇನ್ನು ಯಜ್ಞವನ ಮಾಡಲಿಕ್ಕೆ ಸಿದ್ಧತೆಯನ್ನು ಪೂರ್ಣಗೊಳಿಸುತ್ತಾ ಇದ್ದಾರೆ. ಅದೇ ರೀತಿಯಾಗಿ 1.5 ಎಕರೆ ಜಾಗದಲ್ಲಿ ಸುಂದರವಾದಂತಹ ಭೋಜನ ಶಾಲೆ ತಾತ್ಕಾಲಿಕವಾಗಿ ನಿರ್ಮಾಣವಾಗಿದೆ. 1.3 ಎಕರೆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ನಾವು ಅಲ್ಲಲ್ಲಿ ಮಾಡಿದ್ದೇವೆ. ಇನ್ನು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಬ್ರಹ್ಮಕಲಶೋತ್ಸವಕ್ಕಾಗಿ ಮಾಡಿ ಮುಗಿಸಿದ್ದೇವೆ. ಈಗಾಗಲೇ ಮೊನ್ನೆಯ ದಿನ ಜನವರಿ 5ರಂದು ದೇವಿಯಲ್ಲಿ ಸಾನ್ನಿಧ್ಯ ಸಂಕೋಚ ಪ್ರಕ್ರಿಯೆ ಮುಗಿಸಿ ಒಳಗಿಂದಲೂ ಹಲವಾರು ಕೆಲಸಗಳು, ತೋರಣ ಮಂಟಪ ಇತ್ಯಾದಿಗಳು ಬೆಳ್ಳಿಯಿಂದ ಎಲ್ಲ ಆಗಿ ನಿರ್ಮಾಣಗೊಳ್ಳಲಿಕ್ಕಿದೆ. ಚಿನ್ನದ ಧ್ವಜಸ್ತಂಭ ನಿರ್ಮಾಣಗೊಳ್ಳಲಿಕ್ಕಿದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ನಿರ್ಮಾಣಗೊಳ್ಳುವಂಥದ್ದು ಬ್ರಹ್ಮಕಲಶೋತ್ಸವದ ವೈಶಿಷ್ಟ್ಯ. ಇದನ್ನು ಈ ಬ್ರಹ್ಮಕಲಶವನ್ನು ಎಲ್ಲರೂ ನೆನಪಿಡುವ ಹಾಗೆ ಅತ್ಯಂತ ಸುಂದರವಾಗಿ ಮಾಡಬೇಕೆನ್ನುವ ದೃಷ್ಟಿಯಿಂದ ಯೋಜನೆಗಳು ನಾವು ಹಾಕಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತವಾದಂತಹ ಬ್ರಹ್ಮಕಲಶವಾಗಿಸಬೇಕು ಅಂತ. ಇದಕ್ಕಾಗಿ ನಾವು ಈಗಾಗಲೇ ಏನು ಬ್ಯಾನರ್ಗಳನ್ನು ಸಿದ್ಧಪಡಿಸಿದ್ದೇವೆ, ಆ ಎಲ್ಲ ಬ್ಯಾನರ್ಗಳು ಬಟ್ಟೆಯ ಬ್ಯಾನರ್ಗಳು. ಅಲ್ಲಿ ಕೆಳಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇವೆ, ಇದು ಬಟ್ಟೆಯ ಬ್ಯಾನರ್, ದಯವಿಟ್ಟು ಪ್ಲಾಸ್ಟಿಕ್ ಬಳಸದಿರೋಣ ಅಂತ ಒಂದು ಸೆಂಟೆನ್ಸನ್ನು ಹಾಕುವ ಮೂಲಕವಾಗಿ ಎಲ್ಲರಿಗೂ ಅದರ ಬಗ್ಗೆ ಅವೇರ್ನೆಸ್ ಹುಟ್ಟುವ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ನಾಳ್ದು ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವು ಡಬಲ್ ಪ್ಲಾಸ್ಟಿಕ್ ಅಂತ ಕೆಲವಿರ್ತದೆ, ಅದನ್ನು ನಾವು ಕೆಲವು ಪಾತ್ರೆಗಳಿಗೆ ಆಗಿ ಇದಕ್ಕಾಗಿ ಉಪಯೋಗಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು. ಬಿಟ್ಟರೆ ಮತ್ತು ಯಾವುದೇ ಪ್ಲಾಸ್ಟಿಕ್ಗಳನ್ನು ಉಪಯೋಗಿಸಿರಲಿಲ್ಲ. ಸ್ಟೀಲ್ ಅಥವಾ ಕಾಗದದ ಲೋಟಗಳು, ಸ್ಟೀಲ್ ಅಥವಾ ಅಡಿಕೆ ಹಾಳೆಯ ತಟ್ಟೆಯನ್ನು ಮಾಡುವ ಮೂಲಕವಾಗಿ ಮತ್ತು ಬಾಳೆ ಎಲೆ ಉಪಯೋಗ, ಹೀಗೆ ಮಾಡುವ ಮೂಲಕವಾಗಿ ಇಡೀ ಬ್ರಹ್ಮಕಲಶವನ್ನು ನಾವು ಆಚರಿಸಬೇಕು ಎನ್ನುವಂತಹ ಯೋಚನೆಗಳನ್ನು ಹಾಕಿಕೊಂಡಿದ್ದೇವೆ. ಭಕ್ತಾದಿಗಳಿಗೂ ನನ್ನದಾದಂತಹ ಒಂದು ವಿನಂತಿ, ನಮ್ಮ ಇಡೀ ಭಾರತ ದೇಶವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ನಮಗುಂಟು. ಹಾಗಾಗಿ ಪರಿಸರವನ್ನು ರಕ್ಷಣೆ ಮಾಡಬೇಕು. ಪರಿಸರಕ್ಕೆ ಮಾರಕವಾದಂತಹ ಪ್ಲಾಸ್ಟಿಕ್ ಅಥವಾ ಇನ್ನಾವುದೇ ರಾಸಾಯನಿಕ ಉಪಕರಣಗಳನ್ನು ಉಪಯೋಗಿಸದೆ ಭಕ್ತಾದಿಗಳು ಇರಬೇಕು. ಕಟೀಲಿಗೆ ಬರುವಾಗ ಯಾರೂ ಪ್ಲಾಸ್ಟಿಕ್ಗಳನ್ನು ತರಬಾರದು ಅಂತ ಈ ಮೂಲಕವಾಗಿ ನಾನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಬ್ರಹ್ಮಕಲಶಕ್ಕೋಸ್ಕರ ನಮ್ಮ ಭ್ರಾಮರಿ ವಸತಿ ಗೃಹದ 36 ಕೋಣೆಗಳನ್ನು ನವೀಕರಣ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಯಾತ್ರಿ ನಿವಾಸದ ಇನ್ನೊಂದು ಮಹಡಿ ನಿರ್ಮಾಣ ಆಗ್ತಾ ಇದೆ. ಪಾರ್ಕಿಂಗ್ ಏರಿಯಾಗಳಿಗೆ
ಇಂಟರ್ಲಾಕ್ ಹಾಕುವಂತಹ ವ್ಯವಸ್ಥೆಗಳನ್ನು ಮುಂದುವರಿಸಿದ್ದೇವೆ. ದೇವಸ್ಥಾನದ ಭೋಜನ ಶಾಲೆ ಮುಂದೆ ಆಗಲಿಕ್ಕಿದೆ, ಅದಕ್ಕೆ ಪೂರ್ವಭಾವಿಯಾಗಿ ಅತ್ಯಾಧುನಿಕವಾದಂತಹ ಒಂದು ಅಡುಗೆ ಶಾಲೆಯನ್ನು ನಿರ್ಮಾಣಗೊಂಡು ಇನ್ನು ಕೆಲವೇ ದಿನಗಳಲ್ಲಿ ಅದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಕಟ್ಟಿಗೆ ಇಲ್ಲದೇ ಇರತಕ್ಕಂತಹ ಪರಿಸರ ಸ್ನೇಹಿ ಅಡುಗೆ ಶಾಲೆ ಅದಾಗಿರ್ತದೆ. ಅದೇ ರೀತಿಯಾಗಿ ಒಂದು ಶೌಚಾಲಯವನ್ನು ದೇವಸ್ಥಾನದ ಬಸ್ ಸ್ಟ್ಯಾಂಡ್ ಬಳಿಯಲ್ಲಿ ಸುಮಾರು 60 ಲಕ್ಷ ರೂಪಾಯಿಯ ಶೌಚಾಲಯ ಮತ್ತು ಸ್ನಾನಗೃಹವನ್ನು ನಾವು ಮಾಡಿದ್ದೇವೆ. ಭಕ್ತಾದಿಗಳು ಇಲ್ಲಿ ಬಂದು ಬಿಸ್ಲರಿ ಇತ್ಯಾದಿ ಬಾಟ್ಲಿಗಳನ್ನು ಉಪಯೋಗಿಸಿಕೊಂಡು ಅದರಿಂದ ಪರಿಸರ ಹಾನಿಯಾಗಬಾರದು ಎನ್ನುವ ಉದ್ದೇಶಕ್ಕೋಸ್ಕರ ದೇವಸ್ಥಾನದಿಂದ ಉಚಿತವಾಗಿ ಎಲ್ಲ ಭಕ್ತಾದಿಗಳಿಗೆ UVRO ಮಿನರಲ್ ವಾಟರನ್ನೇ ನಾವು ಕೊಡತಕ್ಕಂತಹ ವ್ಯವಸ್ಥೆಗಾಗಿ ಎರಡು ಕಡೆಯಲ್ಲಿ ಪ್ಲ್ಯಾಂಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ಭಕ್ತಾದಿಗಳು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ದೇವಸ್ಥಾನದ ಒಳಗೆ ಜನರಿಗೆ ತಂಪಾಗಬೇಕೆನ್ನುವ ದೃಷ್ಟಿಗಾಗಿ ಪಬ್ ಶೀಟ್ಗಳನ್ನು ಅಳವಡಿಸ್ತಾ ಇದ್ದೇವೆ. ಒಂದಷ್ಟು ಬೆಳ್ಳಿಯ ಚಿತ್ತಾರಗಳನ್ನು ಬೆಳ್ಳಿಯ ಚಿತ್ತಾರಗಳನ್ನು ಉಳ್ಳಂತಹ ಮಂಟಪಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮರದ ಚಾರ್ವಪಡಿ ಮತ್ತೊಂದು ಒಳಗಿನ ಮಂಟಪಗಳ ಡಿಸೈನ್ ಮಾಡ್ತಾ ಇದ್ದೇವೆ. ಹೀಗೆ ಚೆನ್ನಾಗಿ ಕಾಣುವಲ್ಲಿ ಮತ್ತು ಅಭಿವೃದ್ಧಿಯತ್ತ ಹಲವಾರು ಉಪಕ್ರಮಗಳನ್ನು ಬ್ರಹ್ಮಕಲಶೋತ್ಸವಕ್ಕಾಗಿ ನಾವು ಸಿದ್ಧತೆ ಮಾಡಿದ್ದೇವೆ. ಕೋಟಿ ಜಪ ಯಜ್ಞ ಎನ್ನುವಂಥದ್ದು ಕಟೀಲಿನಲ್ಲಿ ಆರಂಭ ಆದಂತಹ ಒಂದು ವಿಶೇಷವಾದಂತಹ ಒಂದು ಉಪಕ್ರಮ, ಇಷ್ಟರವರೆಗೆ ಎಲ್ಲೂ ಇರಲಿಲ್ಲ. ಅದಕ್ಕೆ ಭಕ್ತಾದಿಗಳ ಅತ್ಯಂತ ಹೆಚ್ಚಿನ ಸ್ಪಂದನೆ ದೊರಕ್ತಾ ಇದೆ. ಇಡೀ ಕಟೀಲಿಗೆ ಕಟೀಲೇ ನಾಡಿದ್ದು ಆ ಸರ್ವಮಂಗಲ ಮಾಂಗಲ್ಯ ಮಂತ್ರದಿಂದ ಇಡೀ ತುಂಬಿ ಸಾನ್ನಿಧ್ಯ ವೃದ್ಧಿಯಾಗಲಿಕ್ಕಿದೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಈಗಾಗಲೇ ಸುಮಾರು 15,000 ಜನ ಅದರಲ್ಲಿ ಸೇರಿದ್ದಾರೆ. ನಾವು ಅದರಲ್ಲಿ ವ್ರತಗಳನ್ನು ನಾವು ನಿರ್ಣಯ ಮಾಡಿದ್ದರಿಂದ ಈ ವಿವಾಹ ಇತ್ಯಾದಿ ಕಾರ್ಯಕ್ರಮಗಳಿದ್ದವರಿಗೆ ಅದನ್ನು ಮಾಡಲಿಕ್ಕಾಗೋದಿಲ್ಲ. ಕೊನೆಯ 12 ದಿನಗಳಲ್ಲಿ ಹೇಳಿದರೆ 22ನೇ ತಾರೀಕಿನಿಂದ ಇನ್ನೂ ಒಂದು 15,000-20,000 ಜನ ಇದರಲ್ಲಿ ತೊಡಗಿಸಿಕೊಳ್ಳುವಂತಹ ನಿರೀಕ್ಷೆ ನಮ್ಮಲ್ಲಿದೆ. ಹಾಗಾಗಿ February 2 ಕೋಟಿ ಜಪ ಯಜ್ಞದ ದಿನ ಜಪ ಯಜ್ಞಕ್ಕಾಗಿ ಬರುವಂತಹ ಸುಮಾರು 50,000 ಭಕ್ತರು ನಿರೀಕ್ಷಿಸ್ತಾ ಇದ್ದೇವೆ. ನಾವು ಪ್ರತಿಯೊಂದು ಬ್ರಹ್ಮಕಲಶದಲ್ಲಿ ಒಂದೊಂದು ವಿಶಿಷ್ಟ ಆಯಾಯ ಕಾಲಕ್ಕೆ ಸರಿಯಾಗಿರ್ತದೆ. ಈ ಬ್ರಹ್ಮಕಲಶದಲ್ಲಿ ನಮಗೆ ದೊಡ್ಡ ಸವಾಲು ಪಾರ್ಕಿಂಗ್. ಯಾಕೆ ಹೇಳಿದರೆ ಈಗ ವಾಹನ ಇಲ್ಲದವ ಯಾರೂ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ವಾಹನ ಹಿಡ್ಕೊಂಡು ಬರೋದ್ರಿಂದ ನಮ್ಮ ಶುಕ್ರವಾರವೇ ನಮ್ಮ ಕಟೀಲಿಗೆ ಸಾಕಾಗ್ತಾಯಿಲ್ಲ, ಶುಕ್ರವಾರ ದಿನವೇ. ಹಾಗಾಗಿ ಒಂದು 15-16 ಕಡೆಯಲ್ಲಿ ಸುಮಾರು 30-35 ಎಕರೆಯಷ್ಟು ಜಾಗವನ್ನು ಕೇವಲ ಈ ಪಾರ್ಕಿಂಗಾಗಿ ನಾವು ಸಿದ್ಧತೆ ಪಡಿಸಿದ್ದೇವೆ. ಅಲ್ಲಿಂದ ವಾಹನಗಳ ಮೂಲಕವಾಗಿ ಕಟೀಲಿಗೆ ನಾವೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದ್ವಿ. ಇದೊಂದು ದೊಡ್ಡ ಸವಾಲಾಗಿ ನಮಗಿದೆ. ಮತ್ತೊಂದು ಈಗಲೇ ಹೇಳಿದಂತಹ ಪ್ಲಾಸ್ಟಿಕ್ ಮತ್ತು ಭಕ್ತಾದಿಗಳ ಜನಸಂದಣಿ ಹೆಚ್ಚಿದ್ರಿಂದ ಅವರಿಗೆ ಬೇಕಾದಂಥ ಅನ್ನಪ್ರಸಾದ ಅದು ನಿತ್ಯವೇ ನಮ್ಮಲ್ಲಿ ಭಾಳ ಚೆನ್ನಾಗಿರುತ್ತೆ ಊಟ. ಅದಕ್ಕಿಂತ ಚೆನ್ನಾಗಿರತಕ್ಕಂತಹ ಊಟ ಮತ್ತು ಉಪಾಹಾರದ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಬೆಳಿಗ್ಗೆ 6 ರಾತ್ರಿ 12 ಗಂಟೆಗಳವರೆಗೆ ಬಂದವರಿಗೆ ಉಪಹಾರ ಅಥವಾ ಊಟದ ವ್ಯವಸ್ಥೆ ಇದೆ, ನಿರಂತರವಾಗಿ ನಡೀತದೆ. ಬ್ರಹ್ಮಕಲಶ ಹೇಳಿದರೆ 12 ವರ್ಷಕ್ಕೊಮ್ಮೆ ಆಗೋದು. ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿಗೆ ಆಚಾರ್ಯ ತಪಸಾ ಆಮ್ನಾಯ ಜಪೇನ ನಿಯಮೇನ ಉತ್ಸವೇನ ಅನ್ನದಾನೇನ ಅಂತ. ಅದರಲ್ಲಿ ಉತ್ಸವ ಎನ್ನುವುದೊಂದು. ಆ ಉತ್ಸವದಲ್ಲಿ ಅತ್ಯಂತ ದೊಡ್ಡದಾದಂತಹ ಶ್ರೇಷ್ಠವಾದ ಉತ್ಸವ ಹೇಳಿದರೆ ಅದು ಬ್ರಹ್ಮಕಲಶೋತ್ಸವ. ಅದರಿಂದ ಅದು ದೇವರ ಸಾನ್ನಿಧ್ಯ ವೃದ್ಧಿಗಾಗಿಯೇ ಮಾಡೋದರಿಂದಾಗಿ ಪೂರ್ಣ ಪ್ರಸನ್ನರಾದಂತಹ ದೇವಿಯನ್ನು ಕಾಣಲಿಕ್ಕೆ ನಾಳ್ದು ಬ್ರಹ್ಮಕಲಶಕ್ಕೆ ಸಾಧ್ಯ. ಅದರಲ್ಲಿ ಅನ್ನದಾನವನ್ನು ಮಾಡೋದರಿಂದ ಸಾನ್ನಿಧ್ಯ ಮತ್ತಷ್ಟು ವೃದ್ಧಿ ಆಗ್ತದೆ. ಆದ್ದರಿಂದ ಮತ್ತು ಆಮ್ನಾಯ ಜಪ ಒಂದಷ್ಟು ವೇದಗಳ ಚತುರ್ವೇದ ಪಾರಾಯಣ ಆಗ್ತದೆ. ಆ ಚತುರ್ವೇದ ಪಾರಾಯಣದಲ್ಲೇ ದೇವರಿಗೆ ಬಿಂಬಶುದ್ಧಿ ಆಗ್ತದೆ. ಅಂತಹ ವಿಶೇಷವಾಗಿ ಆಮ್ ಮಾಡುವ ಮೂಲಕವಾಗಿ ದೇವರ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಆಚಾರ್ಯ ತಪಸ ಅರ್ಚಕರು ಮತ್ತು ತಂತ್ರಿಗಳು ಬ್ರಹ್ಮಕಲಶಕ್ಕಾಗಿ ಒಂದಷ್ಟು ಜಪಗಳನ್ನು ಮಾಡ್ತೇವೆ ನಾವು. ಅದನ್ನು ಆ ದಿವಸ ಆ ಕಲಶಕ್ಕೆ ತುಂಬಿಸಿ ದೇವರಿಗೆ ಅಭಿಷೇಕ ಮಾಡೋದ್ರಿಂದಾಗಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಹೀಗೆ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಯಾವುದು ಮಾಡಬೇಕು ಆ ದಿವಸ ಮತ್ತೆ ಹೆಚ್ಚು ಸೇರಿಸಿ ಉದ್ಘೋಷಿಸ್ತೇವೆ. ಈಗ ಎಲ್ಲದಕ್ಕೂ ಪರ್ವಕಾಲವಾಗಿ ಬ್ರಹ್ಮಕಲಶ ಇರುವುದರಿಂದಾಗಿ ಪ್ರಸನ್ನ ಚಿತ್ತವಾದಂತಹ ದೇವಿಯಿಂದ ಪೂರ್ಣಾನುಗ್ರಹ ಭಕ್ತರಿಗೆ ಸಿಗ್ತದೆ ಎನ್ನುವುದು ಶಾಸ್ತ್ರವಚನ. ಆದ್ದರಿಂದ ಪ್ರತಿಯೊಬ್ಬ ಭಕ್ತನು ಬ್ರಹ್ಮಕಲಶದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇವರ ಸೇವೆಯನ್ನು ಮಾಡಿ ದೇವರ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲ ದಿವಸದಲ್ಲಿ ಇಲ್ಲಿ ಭಾಗವಹಿಸಬೇಕು. ಸ್ವಯಂ ಸೇವಕರು ನಮಗೆ ದೇವಸ್ಥಾನಕ್ಕೆ ಬೇಕು. ಅದೇ ರೀತಿಯಾಗಿ ವಾಹನಗಳ ಅಗತ್ಯ ಇದೆ. ನಾವು ಫ್ರೀ ವಾಹನ ಹೇಳಿದೆ, ಆ ವಾಹನಗಳ ಅಗತ್ಯ ಇದೆ. ಅದೇ ರೀತಿಯಾಗಿ ಈಗಾಗಲೇ ನಮಗೆ ದೇವಸ್ಥಾನಕ್ಕೆ ಬೇಕಾದಂತಹ ಬುಲ್ಡೋಸರ್ ಇರ್ಬೋದು ಅಥವಾ ಹಿಟಾಚಿ ಇರ್ಬೋದು ಒಂದಷ್ಟು ಜನ ಕೊಟ್ಟಿದ್ದಾರೆ. ಟಿಪ್ಪರ್ಗಳನ್ನು ಕೊಟ್ಟಿದ್ದಾರೆ, ರೋಡು ರೋಲರ್ಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲವನ್ನು ಸಹ ಭಕ್ತಾದಿಗಳನ್ನು ನಾವು ಇನ್ನು ಮುಂದೆ ನಿರೀಕ್ಷಿಸ್ತಾ ಇರ್ತೇವೆ. ಕಟೀಲಿನ ರಸ್ತೆಯನ್ನು ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ಮತ್ತು ಉಮಾನಾಥ ಕೊಟ್ಟಿಯನ್ನರು ವಿಶೇಷ ಮುತುವರ್ಜಿ ವಹಿಸಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಭಕ್ತರು ಕಾಯೇನ
ವಾಚ ಮನಸ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದೆ. ಸುಮಾರು 11,000 ಜನರು ಈವರೆಗೆ ಸ್ವಯಂ ಸೇವಕರಾಗಿ ಇಲ್ಲಿ ದುಡಿದಿದ್ದಾರೆ. ಆ ಸ್ವಯಂ ಸೇವಕರ ದುಡಿಮೆಯಿಂದಲೇ ಕಟೀಲು ಇಷ್ಟು ಚೆನ್ನಾಗಿ ನಡೆದಿದೆ. ಅದರಲ್ಲಿ ಕೆಲವರು ಕೈಯಲ್ಲಿ ಅವರು ಮರ ಕಡಿಯುವ ಒಂದು ಸಣ್ಣದಾದ ಮಿಷಿನ್ ಇರ್ಬೋದು, ಅದನ್ನು ಇಟ್ಕೊಂಡು ಬಂದಿದ್ದಾರೆ. ಹುಲ್ಲು ಕೊಯ್ಯುವ ಮಿಷಿನ್ ಇರ್ಬೋದು, ಅದನ್ನು ಇಟ್ಕೊಂಡು ಬಂದಿದ್ದಾರೆ. ಹೀಗೆಯೂ ಸೇವೆಯನ್ನು ಸಲ್ಲಿಸಿದ್ರಿಂದ ಒಂದು 15,000 ಆಗೋದನ್ನು 12,000 ಕಳಿಸಿದ್ದಾರೆ. ಆ ಭಕ್ತರೇ ಅದನ್ನು ಅತ್ಯಂತ ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ. ನಿನ್ನೆಯ ರಾತ್ರಿಯೇ ಒಂದು 600 ಜನ ಇಲ್ಲಿ ಸ್ವಯಂ ಸೇವಕರು ಇದ್ದರು. ಹೀಗೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲೆ ಪಂಪ್ ಶೀಟ್ ಹಾಕಬೇಕು ಅಂತ ಹೇಳಿದ್ದೇವೆ. ಪಂಪ್ ಶೀಟಿಗೆ ಶೀಟನ್ನು ಮೇಲೇರಿಸುವಂತಹ ಕೆಲಸವನ್ನು 3 ಗಂಟೆಯಲ್ಲೂ ಸ್ವಯಂ ಸೇವಕರು ಮುಗಿಸಿದ್ದಾರೆ, 400 ಶೀಟನ್ನು. ಹೀಗೆ ಭಕ್ತಾದಿಗಳೇ ಸ್ವತಃ ಪ್ರೇರಿತರಾಗಿ ಬಂದು ಮಾಡಿ ಸುಮಾರು 11,000 to 12,000 ಜನ ಸ್ವಯಂ ಸೇವಕರಾಗಿ ದುಡಿದಿದ್ದಾರೆ. ಬ್ರಹ್ಮಕಲಶಕ್ಕೂ ಒಂದು ಈಗಾಗಲೇ ಒಂದು 5,500 ಜನ ಸ್ವಯಂ ಸೇವಕರು ನಾವು ಆಗಿ ಬರ್ತೇವೆ ಎಂದು ನೋಂದಾಯಿಸಿದ್ದಾರೆ. ಹೆಚ್ಚಿನ ಭಕ್ತರು ದೇವಸ್ಥಾನದ ಉಪಯೋಗಕ್ಕಾಗಿ ಬೇಕಾದ್ರಿಂದ ತಮ್ಮ ಜಾಗಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಆ ಮೂಲಕವಾಗಿ ರಸ್ತೆ ಅಗಲಕ್ಕೆ ತುಂಬ ಉಪಕಾರ ಆಗಿದೆ. ಕೆಲವರು ರಸ್ತೆಯನ್ನು ಬಿಟ್ಟುಕೊಡಲಿಲ್ಲ, ರಸ್ತೆಗಾಗಿ ಜಾಗವನ್ನು ಬಿಟ್ಟುಕೊಡಲಿಲ್ಲ. ಅವರಲ್ಲಿ ನಾನು ಈ ಮೂಲಕ ವಿನಂತಿಸ್ತೇನೆ, ದೇವಸ್ಥಾನದ ಉಪಯೋಗಕ್ಕಾಗಿ ಇರುವಂತಹ ರಸ್ತೆ ಸರ್ಕಾರದ ವತಿಯಿಂದ ಅದು ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಕೈಯನ್ನು ಜೋಡಿಸುವ ಮೂಲಕವಾಗಿ ಅದು ಒಂದು ದೇವರ ಸೇವೆ, ನೀವು ಸಹಕರಿಸಬೇಕು. ಈಗಾಗಲೇ ಹಲವಾರು ಕಡೆಯಲ್ಲಿ ಬಿಟ್ಟುಕೊಟ್ಟಲ್ಲಿ ಅದು ತಗ್ಗಿರುವ ಕಾರಣ ಅದಕ್ಕೊಂದು ರಿಟೈನಿಂಗ್ ವಾಲ್ ಮಾಡಿ ಅದಕ್ಕೆ ಮಣ್ಣು ತುಂಬಿಸಿ ರಸ್ತೆಯನ್ನು ಅಭಿವೃದ್ಧಿ ಮಾಡತಕ್ಕಂತಹ ಕೆಲಸವೂ ನಡೀತಾ ಇದೆ. ಅದಕ್ಕೆಲ್ಲರಿಗೂ ಬೇಕಾದಂತಹ ಜಾಗವನ್ನು ಭಕ್ತಾದಿಗಳು ಬಿಟ್ಟುಕೊಡಬೇಕು. ಮತ್ತು ಅದು ಇದಲ್ಲದೆ ಕಟೀಲಿನಲ್ಲೇ ಭಕ್ತಾದಿಗಳ ಉಪಯೋಗಕ್ಕೆ ಒಂದು 15-20 ಎಕರೆ ಜಾಗವನ್ನು ನಾವು ಖರೀದಿಸಬೇಕು ಅಂತಿದ್ದೇವೆ. ಅದಕ್ಕೂ ಭಕ್ತಾದಿಗಳ ದೇಣಿಗೆಯನ್ನು ನೀಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೆ. ಬ್ರಹ್ಮಕಲಶೋತ್ಸವ ಜನವರಿ 22 ಆರಂಭ ಆಗ್ತದೆ. 24 ತಾರೀಕಿಗೆ ಸುವರ್ಣ ಧ್ವಜ ಸ್ತಂಭ ಪ್ರತಿಷ್ಠೆ, 30 ತಾರೀಕಿಗೆ ಬ್ರಹ್ಮಕಲಶ, 1 ತಾರೀಕಿಗೆ ನಾಗಮಂಡಲ, 2 ತಾರೀಕಿಗೆ ಕೋಟಿ ಜಪ ಯಜ್ಞ, 3 ತಾರೀಕಿಗೆ ಸಹಸ್ರ ಚಂಡಿಕಾಯಾಗ. ಇಷ್ಟು ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ನಿರಂತರವಾಗಿ ಪ್ರತಿದಿನವೂ ಹಲವಾರು ಹೋಮಗಳು ನಡೀತಾ ಇದ್ದಾವೆ. ಮೂಲಸ್ಥಾನದಲ್ಲಿ ನವಗ್ರಹ ಯಾಗ, ಒಂದೊಂದು ದಿನ ಒಂದೊಂದು ಗ್ರಹಗಳ ಯಾಗ ನಡೀತದೆ. ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಮತ್ತು ಆ ಗ್ರಹಗಳು ಇರತಕ್ಕಂತಹ ರಾಶಿಗೆ ಸಂಬಂಧಪಟ್ಟಂತಹ, ಆ ರಾಶಿಯಲ್ಲಿರುವಂತಹ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ಒಟ್ಟು 48 ಗಿಡಗಳನ್ನು ಒಟ್ಟು 9 ದಿನಗಳಲ್ಲಿ ನಾವು ಮೂಲಸ್ಥಾನದಲ್ಲಿ ನೆಡಲಿಕ್ಕಿದ್ದೇವೆ. ಪೂಜೆ ಮಾಡಿ ಅದು ಯಜ್ಞವನವಾಗಿ ಮುಂದೆ ಕಂಗೊಳಿಸಲಿಕ್ಕಾಗಿದೆ. ಬರುವ ಜುಲೈಯಲ್ಲಿ ನಮ್ಮ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಇಡೀ ಮೂಲಸ್ಥಾನವನ್ನು ಯಜ್ಞವನ್ನಾಗಿ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮ ಪ್ರತಿದಿನ ನಡೆಯೋದರಿಂದಾಗಿ ಯಾರಿಗೆ ಶನಿದೋಷ ಇದೆ ಅವರು ಅದರ ದಿವಸ, ಯಾರಿಗೆ ಶುಕ್ರದೋಷ ಇದೆ ಆ ದಿನ, ಈ ಮೂಲಕವಾಗಿ ಬಂದು ಆ ಸೇವೆಯನ್ನು ನಾವು ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಗಿಡಗಳನ್ನು ನಾವು ನೆಡ್ತೇವೆ, ಅದರ ಆರೈಕೆಗಾಗಿ ತಮ್ಮನ್ನು ತೊಡಗಿಸಿಕೊಳ್ಬೋದು. ಗಿಡ ನೆಡುವುದಕ್ಕೆ ಸೇವಾಕರ್ತರಾಗಿ ಅವರು ತೊಡಗಿಸಿಕೊಳ್ಬೋದು. ಇದೆಲ್ಲವನ್ನು ಉಪಯೋಗಿಸಿಕೊಂಡು ನಾವು ಆ ಮೂಲಸ್ಥಾನ ಕುದುರವನ್ನು ಅಭಿವೃದ್ಧಿಪಡಿಸ್ತೇವೆ. ಕಟೀಲು ಎನ್ನುವಂತಹ ಈ ಪ್ರದೇಶ ನಿರ್ಜರಾರಣ್ಯ ಎನ್ನುವಂತಹ ಹೆಸರಿನಲ್ಲಿ ಪ್ರಸಿದ್ಧವಾಗಿತ್ತು. ಜಾಬಾಲ್ ಋಷಿಯ ಆಶ್ರಮಸ್ಥಾನ ಸ್ಥಳ. ಅವ ತಪಸ್ಸು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಮ್ಮೆಲೆ ಸಮಾಧಿಯಿಂದ ಕೆಳಗೆ ಬಂದಂತಹ ಸಂದರ್ಭದಲ್ಲಿ ನೋಡುವಾಗ ಇಡೀ ಕ್ಷಾಮ ಬಂದ ಕಾರಣ ಇಲ್ಲಿ ಯಾವುದೇ ಜನರಿಗೆ ಬದುಕಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಪುನಃ ಈ ಭೂಮಿಯನ್ನು ಫಲವತ್ತತೆಯಲ್ಲಿ ತರಬೇಕೆನ್ನುವಂತಹ ದೃಷ್ಟಿಯಿಂದಾಗಿ ಜಾಬಾಲಿ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪಿಸ್ತಾನೆ. ಹಾಗಾಗಿ ಆ ಯಜ್ಞಕ್ಕೆ ಸಂಭಾರಗಳನ್ನು ಹೊಂದಿಸಲಿಕ್ಕೆ ಕಾಮಧೇನುವನ್ನು ತರಬೇಕು ಅಂತ ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗದಲ್ಲಿ ಕಾಮಧೇನು ಇಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ಕಾಮಧೇನು ಮಗಳಾದಂತಹ ನಂದಿನಿಯನ್ನು ಕರ್ಕೊಂಡು ಹೋಗಿ ಅಂತ ದೇವೇಂದ್ರ ಹೇಳಿದ ಹಾಗೆ ಅವಳಲ್ಲಿ ಪ್ರಾರ್ಥಿಸುವಾಗ ಅಹಂಕಾರದಿಂದ ನಾನು ಭೂಲೋಕಕ್ಕೆ ಬರತಕ್ಕವಳಲ್ಲ ಅಂತ ಶಾಪ ಕೊಡ್ತಾನೆ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಕೋಪಗೊಂಡಂತಹ ಜಾಬಾಲಿ ಯಾವ ಭೂಲೋಕಕ್ಕೆ ನೀನು ಬರುವುದಿಲ್ಲ ಹೇಳಿದೆಯೋ ಆ ಭೂಲೋಕದಲ್ಲಿ ನದಿಯಾಗಿ ಹರಿ ಅಂತ ಶಾಪ ಕೊಟ್ಟು ಬಿಡ್ತಾನೆ. ಹಾಗೆ ನಂದಿನಿ ಶಾಪ ವಿಮೋಚನೆಗಾಗಿ ಕೇಳುವಾಗ ನೀನು ಆದಿಮಾಯಿಯನ್ನು ಪ್ರಾರ್ಥಿಸು, ಶಾಪ ಕೊಡುವ ಸಾಮರ್ಥ್ಯ ಉಂಟು, ಹಿಂದೆ ಪಡುವ ಸಾಮರ್ಥ್ಯ ನನ್ನಲ್ಲಿಲ್ಲ ಅಂತ ಹೇಳಿದಾಗ ಇಲ್ಲಿ 16 ಆಚಿರತಕ್ಕಂತಹ ಕನಕಗಿರಿ ಎನ್ನುವ ಬೆಟ್ಟದಲ್ಲಿ ದೇವರು ದೇವಿಯನ್ನು ತಪಸ್ಸು ಮಾಡುವಾಗ ದೇವಿ ಬಂದು ಋಷಿ ಶಾಪ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ, ನದಿಯಾಗಿ ಹರಿಲೇಬೇಕು, ಕಾಲಕ್ರಮೇಣ ನಿನ್ನ ಕಟಿಪ್ರದೇಶದಲ್ಲಿ ನಾನು ಜನಿಸ್ತೇನೆ, ನೀನು ಪುನೀತಳಾಗ್ತೀನಿ ಅಂತ ಹೇಳಿಬಿಡ್ತಾಳೆ. ಹಾಗೆ ನಂದಿನಿ ನದಿಯಾಗಿ ಹರಿತಾಳೆ, ಇಲ್ಲಿ ಎಲ್ಲ ಫಲವತ್ತತೆ ಆಗ್ತದೆ. ಶುಂಭನಿ ಶುಂಭರ ವಧಾ ಕಾಲದಲ್ಲಿ ಅವರ ಮಂತ್ರಿಯಾಗಿರತಕ್ಕಂತಹ ಅರುಣಾಸುರ ಎನ್ನುವ ತಲೆ ತಪ್ಪಿಸಿಕೊಂಡು ಹೋಗಿ ಗುಹೆಯಲ್ಲಿದ್ದುಕೊಂಡು ತಪಸ್ಸನ್ನು ಆಚರಿಸಿ ಬ್ರಹ್ಮನನ್ನು ಮೆಚ್ಚಿಸಿ 2 ಕಾಲುಗಳ ಪ್ರಾಣಿಗಳಿಂದ 4 ಕಾಲುಗಳ ಪ್ರಾಣಿಗಳಿಂದ ಮರಣ ಬರಬಾರದು ಎನ್ನುವ ವಿಶೇಷವಾದಂತಹ ವರವನ್ನು ಪಡೆಯುವ ಮೂಲಕವಾಗಿ ಗಾಯತ್ರಿ ಮಂತ್ರೋಪಾಸನೆಯನ್ನು ಸಹ ಶಾರದೆಯಿಂದ ಪಡೆಯುತ್ತಾನೆ. ಆ ಬಲದಿಂದಾಗಿ ಮೂರುಲೋಕವನ್ನು ಜಯಿಸ್ತಾ ಇರುವಾಗ ಎಲ್ಲರೂ ತಾಯಿಯನ್ನು ಪ್ರಾರ್ಥಿಸುವಾಗ ಬೃಹಸ್ಪತಿಯ ಮೂಲಕವಾಗಿ
ಅವಳ ಗಾಯತ್ರಿ ಜಪವನ್ನು ಬಿಡಿಸ್ತಾರೆ. ಆಮೇಲೆ ತಾಯಿ ಸ್ವತಃ ಮೋಹಿನಿ ಸ್ವರೂಪದಲ್ಲಿ ಬರುವಾಗ ವಿಷಯ ತಿಳಿದಂತಹ ಅರುಣಾಸುರ ಅವರಲ್ಲಿ ಬಂದು ಮದುವೆ ಪ್ರಸ್ತಾಪವನ್ನು ಮಾಡುವಾಗ ಒಪ್ಪದೇ ಇರತಕ್ಕಂತಹ ಅವಳ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಹೋಗ್ತಾನೆ. ಆವಾಗ ಅವಳ ಅಂತರ್ಧಾನ ಆಗ್ತಾಳೆ, ಇಡೀ ಭೂಕಂಪ ಆಗ್ತದೆ, ಅರಮನೆ ಸೊತ್ತೆಲ್ಲ ನಾಶ ಆಗ್ತದೆ. ಕೋಪಗೊಂಡಂತಹ ಅರುಣಾಸುರ ತನ್ನ ಕೈಯಲ್ಲಿರುವಂತಹ ಖಡ್ಗದಿಂದ ಅಂತರ್ಧಾನವಾದಂತಹ ಕಲ್ಲಿಗೆ ಬಡಿತಾಳೆ. ಬಡಿಯುವಾಗ ಅದರಲ್ಲಿ ಕಲ್ಲು ಇಬ್ಭಾಗವಾಗಿ ದುಂಬಿಯ ಸ್ವರೂಪದಲ್ಲಿ ದೇವರು ಹೊರಗೆ ಬರ್ತಾಳೆ. ದುಂಬಿ ಹೇಳಿದರೆ ಷಟ್ಪದ ಅಂತ, ಆರು ಕಾಲು, ಎರಡು ಕಾಲಲ್ಲ ನಾಲ್ಕು ಕಾಲಲ್ಲ, ಆರು ಕಾಲಿನ ಆ ಒಂದು ಕೀಟವಾಗಿ ಬಂದು ಕಚ್ಚಿ ಆ ಅರುಣಾಸುರವನ್ನು ಕೊಂದಾದ ಮೇಲೆ ಆ ಕೋಪಗೊಂಡಂತಹ ರೂಪ ಶಾಂತಕ್ಕೆ ಬರಬೇಕೆಂದು ಋಷಿಮುನಿಗಳೆಲ್ಲ ಅಭಿಷೇಕ ಮಾಡುವಾಗ ಶಾಂತ ಸ್ವರೂಪಕ್ಕೆ ದೇವಿ ಬರ್ತಾಳೆ. ಅರುಣಾಸುರವನ್ನು ಕೊಂದ ಸ್ಥಳ ನಮ್ಮ ಮೂಲಸ್ಥಾನ ಕುದುರು ಅಂತ, ಅದೇ ಅಲ್ಲಿಯೂ ಒಂದು ಲಿಂಗ ಇದೆ, ಒಂದು ದೇವಸ್ಥಾನ ಇದೆ. ಇದು ಈಗ ನಾವು ಎಲ್ಲರೂ ಆರಾಧನೆ ಮಾಡತಕ್ಕಂತಹ ಈ ಕ್ಷೇತ್ರಕ್ಕೆ ಶಾಂತಚಿತ್ತಳಾದಂತಹ ದೇವಿ ಬಂದು ನೆಲೆಸಿದ್ದು. ಶಾಂತಚಿತ್ತಳಾಗಲಿಕ್ಕೆ ಇಲ್ಲಿ ದೇವಿಗೆ ಎಳನೀರು ಅಭಿಷೇಕ ಮಾಡಿದ್ರಿಂದ ಈ ದೇವಿಗೆ ಎಳನೀರು ಅಥವಾ ಸಿಯಾಳ ಅಂತ ಅತ್ಯಂತ ವಿಶೇಷವಾದಂತಹ ಒಂದು ಸೇವೆ. ಯಕ್ಷಗಾನ ಎನ್ನುವುದು ನಮ್ಮ ದೇವರಿಗೆ ಅತ್ಯಂತ ಪ್ರೀತಿಯಾದಂತಹ ಒಂದು ಸೇವೆ. ಅದು ಸಾತ್ವಿಕ ಸ್ವರೂಪದಲ್ಲೇ ದೇವರು ಇರುವುದರಿಂದಾಗಿ ಸಾತ್ವಿಕದ ಬಣ್ಣ ಬಿಳಿಯಾದದ್ರಿಂದ ಮಲ್ಲಿಗೆಯು ಈ ದೇವರಿಗೆ ಸೇವೆ. ಎಲ್ಲ ಭಕ್ತಾದಿಗಳು ಕಟೀಲಿನ ಬ್ರಹ್ಮಕಲಶೋತ್ಸವ 22-3 ಪ್ರತಿದಿನವೂ ಅಥವಾ ನಿಮಗಾಗುವ ದಿವಸದಲ್ಲಿ ಬಂದು ದೇವರ ಯಥಾಶಕ್ತಿ ಸೇವೆಯನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಕಟೀಲು ಶ್ರೀದೇವಿಗೆ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವವನ್ನು ಈ ಬಾರಿ ಮಾಡುವುದು ಅಂತ ಸಂಕಲ್ಪಿಸಿಕೊಂಡಿದ್ದೇವೆ. ಪ್ರತಿ ಬಾರಿ ಬ್ರಹ್ಮಕಲಶೋತ್ಸವ, ನಾಗಮಂಡಲ, ಆಮೇಲೆ ಸಹಸ್ರಚಂಡಿಕಾ ಯಾಗವನ್ನು ಮಾಡಿದರೂ ಕೂಡ ಈ ವರ್ಷ ವಿಶಿಷ್ಟವಾಗಿ ನಾವು ಕೋಟಿ ಜಪ ಯಜ್ಞ ಅಂತ ಒಂದು ವಿಶಿಷ್ಟವಾಗಿ ಆಯೋಜಿಸಿದ್ದೇವೆ. ಯಾಕೆಂತಂದರೆ ಆ ದೇವರ ಸೇವೆ ಮಾಡುವುದರಲ್ಲಿ ಎರಡು ವಿಧಾನವಾಗಿ ನಾವು ಶಾಸ್ತ್ರೀಯವಾಗಿ ಎರಡು ವಿಧಾನವಾಗಿ ಮಾಡ್ತೇವೆ. ಒಂದು ಉಪಾಸನೆ, ಒಂದು ಆರಾಧನೆ, ಒಂದು ಉಪಾಸನೆ. ಆರಾಧನಾಯುಕ್ತವಾದಂತಹ ಬ್ರಹ್ಮಕಲಶ ಬಹಳ ಕಾಲದಿಂದ ನಾವು ಬಂದರೂ ಕೂಡ, ಅಂದರೆ ಆರಾಧನೆ ಅಂತಂದರೆ ದೇವರಿಗೆ ಪೂಜೆ ಮಾಡುವುದು, ಫಲ ಸಮರ್ಪಣೆ ಮಾಡುವುದು ಅಥವಾ ಹೊಡೆಕಾಣಿಕೆ ತರುವುದು, ಇದೆಲ್ಲ ಆರಾಧನೆಯಲ್ಲಿ ಸೇರ್ತದೆ. ಆದರೆ ಉಪಾಸನೆ ಅಂತಂದರೆ ದೇವರ ನಾಮಗಳನ್ನು ಹೇಳ್ತಾ 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 ಆತ್ಮೋದ್ಧಾರ ಮಾಡುವುದು. ಅಂತಹ ಈ ಬ್ರಹ್ಮಕಲಶೋತ್ಸವದಲ್ಲಿ ಆರಾಧನೆಯೊಂದಿಗೆ ಉಪಾಸನೆಯೂ ಆಗಬೇಕೆಂಬ ದೃಷ್ಟಿಯಿಂದ ಯಾವುದೇ ಜಾತಿ ಲಿಂಗ ಭೇದ ಇಲ್ಲದೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವರಿಗೆ ವಿಶಿಷ್ಟವಾದಂತಹ ಒಂದು ದೀಕ್ಷೆಯನ್ನು ಕೊಟ್ಟು ಆ ಜಪವನ್ನು ನಾವು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಎಂಬಂತಹ ಸಪ್ತಶತಿಯಲ್ಲಿ ಒಂದಾದ, ಸಪ್ತಶತಿಯಲ್ಲಿ ಅಂದರೆ 700 ಮಂತ್ರಗಳಲ್ಲಿ ಒಂದಾದ ಆ ಸರ್ವಮಂಗಲ ಮಾಂಗಲ್ಯ ಮಂತ್ರವನ್ನು ಎಲ್ಲರಿಂದ ಜಪಿಸಿ ವಿಶಿಷ್ಟವಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಯಾಕಂದರೆ ಆ ಮಂತ್ರವನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಜಪಿಸಿದ್ದರೂ ಕೂಡ ಪರ್ವಕಾಲದಲ್ಲಿ ಅದನ್ನು ಜಪಿಸಿದರೆ ಅದಕ್ಕೆ ವಿಶಿಷ್ಟವಾದಂತಹ ಪ್ರಯೋಜನ ಉಂಟು ಎಂಬ ದೃಷ್ಟಿಯಿಂದ ಅದನ್ನು ಎಲ್ಲರಲ್ಲಿ ಮಾಡಿಸ್ತಾ ಇದ್ದೇವೆ. ಇಂತಹ ಉಪಾಸನಾಯುಕ್ತವಾದಂತಹ ಬ್ರಹ್ಮಕಲಶ ಕಟೀಲಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ವಿ. ಇದು ಎಲ್ಲ ಕಡೆಗ ಇದು ಒಂದು ವಿಶಿಷ್ಟವಾದಂತಹ ಒಂದು ಮಾದರಿಯಾಗಲಿ, ಇದರ ಅಭಿಯಾನ ಮುಂದುವರಿಯಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ ವಿಶಿಷ್ಟವಾಗಿ ನಾವು ಪಾರ್ಕಿಂಗಿನ ಸಮಸ್ಯೆಯನ್ನು ಮನಗಂಡು ಹತ್ತಿರದ ಎಲ್ಲ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಲಿಕ್ಕಾಗ್ತದೆ ಅದಕ್ಕೆಲ್ಲ ನಾವು ವ್ಯವಸ್ಥೆಯನ್ನು ಮಾಡಿ ಈಗಾಗಲೇ ಬಹಳ ಸಮರೋಪಾದಿಯಲ್ಲಿ ಆ ಕೆಲಸ ಆಗ್ತಾ ಇದೆ. ಅಲ್ಲಲ್ಲಿ ಜನರು ಪ್ರತಿಯೊಬ್ಬರು ಕೂಡ ಹೆಚ್ಚಿನವರು ತಮ್ಮ ಜಾಗವನ್ನು ಬಿಟ್ಕೊಟ್ಟು ಅಲ್ಲಿ ಪಾರ್ಕಿಂಗ್ಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ಹತ್ತಿರದ ಎಲ್ಲ ಕಡೆಗಳಲ್ಲಿ ಕೂಡ ಆ ಹಳತ್ತಾದಂತಹ ಮಾರ್ಗವನ್ನು ತೆಗೆದು ಅದರ ಪುನಃ ಅಗಲೀಕರಿಸಿ ಎಲ್ಲ ಕಡೆಯಿಂದಲೂ ಕಟೀಲಿಗೆ ಬರುವಾಗ ಯಾವುದೇ ತೊಂದರೆಗಳು ಬ್ಲಾಕ್ ಎಲ್ಲ ಆಗಬಾರದು ಎಂಬ ದೃಷ್ಟಿಯಿಂದ ಅದನ್ನೂ ಮಾಡ್ತಾ ಇದ್ದಾರೆ. ಆಮೇಲೆ ಭಕ್ತಾದಿಗಳಿಗೆ ಒಂದೇ ಕಡೆ ವಿಶಿಷ್ಟವಾದಂತಹ ಅನ್ನದಾನ ದೊರಕಬೇಕೆಂಬ ದೃಷ್ಟಿಯಿಂದ ನಮ್ಮ ಬಸ್ ಸ್ಟ್ಯಾಂಡಿನ ಬಳಿ ಇರುವ ಬಯಲು ಪ್ರದೇಶವನ್ನು ಅದು ಹದಗೊಳಿಸಿ ಅದರಲ್ಲಿ ಸುಮಾರು ಒಂದು ಬಾರಿಗೆ ಒಂದು 25-30 ಸಾವಿರ ಜನ ಒಮ್ಮೆಲೆ
ಅನ್ನದಾನವನ್ನು ಸ್ವೀಕರಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಆಮೇಲೆ ಭಕ್ತರಿಗೆ ದರ್ಶನಕ್ಕೆ ಯೋಗ್ಯವಾಗಿ ಯೋಗ್ಯವಾದಂತಹ ದರ್ಶನದಲ್ಲಿ ಏನು ತೊಂದರೆ ಆಗಬಾರದೆಂಬ ದೃಷ್ಟಿಯನ್ನು ಮಾಡಿದ್ದೇವೆ. ಎಷ್ಟು ಮಾಡಿದರೂ ಕೆಲವು ಅನನುಕೂಲತೆಗಳು ಅದು ಆಗುವುದು ಸಂಭವನೀಯ. ಅಂತಹ ಅನನುಕೂಲತೆಗಳನ್ನು ಭಕ್ತಾದಿಗಳು ಒಳ್ಳೆಯ ಮನಸ್ಸಿನಿಂದ ಅದನ್ನು ಸ್ವೀಕರಿಸಿ ಏನೂ ತೊಂದರೆ ಆಗದ ಹಾಗೆ ಅದಕ್ಕೆ ಸರಿಯಾದಂತಹ ಸಹಕರಿಸಬೇಕೆಂಬುದಾಗಿ ನಾವು ಬ್ರಹ್ಮಕಲಶದಲ್ಲಿ ವಿಶಿಷ್ಟವಾಗಿ ಪ್ರಾರ್ಥಿಸುತ್ತೇವೆ.
ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಹ್ಮಕಲಶ ಅಂತ ಹೇಳಿದರೆ ದೇವರಿಗೆ 12 ವರ್ಷಕ್ಕೊಮ್ಮೆ ಆಗುವಂತಹ ವಿಶೇಷ ಕಲಶಾಭಿಷೇಕ. ಕಟೀಲಿನಲ್ಲಿ 2019 ಕಳೆದು 20ಕ್ಕೆ ನಾಡಿದ್ದು ಈ ಜನವರಿಯಲ್ಲಿ 22-30 ನಡೀಲಿಕ್ಕಿದೆ. ಆನಂತರ ಅದರ ಅಂಗವಾಗಿ ಕೆಲವೊಂದನ್ನು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಕೋಟಿ ಜಪ ಯಜ್ಞ, ಹಾಗೆಯೇ ನಾಗಮಂಡಲ, ಸಹಸ್ರ ಚಂಡಿಕಾ ಯಾಗ ಅಂತ ಹೇಳಿ 22ನೇ ದಿನದಂದು ಸಾಯಂಕಾಲ ಋತ್ವಿಕ್ ವರ್ಣದಿಂದ ಆರಂಭವಾಗಿ ಆಚಾರ್ಯರನ್ನು ಸ್ವಾಗತಿಸಿ ಅವರನ್ನು ವರಣೆ ಮಾಡಿ ವಾಸ್ತುಹೋಮ ಹಾಗೆಯೇ ಅಂತಹ ಮೊದಲ ದಿನದ ಕಾರ್ಯಕ್ರಮಗಳ ಚಾಲನೆ, ನಂತರ ದಿನಕ್ಕೊಂದು ವಿಶೇಷ ಹೋಮಾದಿಗಳು ಪೂಜೆಗಳೆಲ್ಲ ನಡೀಲಿಕ್ಕಿದೆ. ಪ್ರತಿದಿನವೂ ಬಂದ ಭಕ್ತರಿಗೆ ಉಂಡು ಸಂತೋಷ ಪಡುವಷ್ಟು ಟಿಫಿನ್ ಹಾಗೂ ಊಟದ ವ್ಯವಸ್ಥೆ ಇದೆ. ಇಲ್ಲಿ ದಿನನಿತ್ಯವೂ 3 ಹೊತ್ತಿನ ಊಟ ನಡೀತಾ ಇದೆ ಬಂದ ಭಕ್ತಾದಿಗಳಿಗೆ. ಬ್ರಹ್ಮಕಲಶದ ಸಮಯದಲ್ಲಿ 6 ಗಂಟೆಗೆ ಬೆಳಿಗ್ಗೆ ಪ್ರಾರಂಭ ಆದರೆ ರಾತ್ರಿ 12 ಗಂಟೆಯ ತನಕವೂ ನಿರಂತರ ಉಪಹಾರ ಹಾಗೆಯೇ ಭೋಜನದ ವ್ಯವಸ್ಥೆ ನಡೀತಾ ಇರ್ತದೆ. ಈಗಾಗಲೇ ದೇವಸ್ಥಾನದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗಿದೆ. ನಮ್ಮ ಶಾಸಕರಾದಂತಹ ಹಾಗೂ ಸಂಸದರಾದಂತಹ ಉಮಾನಾಥ್ ಕೋಟ್ಯಾನ್ ಹಾಗೂ ನಳಿನ್ ಕುಮಾರ್ರವರು ರಸ್ತೆ ಅಗಲೀಕರಣಕ್ಕೆ ಬಹಳ ಒತ್ತು ಕೊಟ್ಟು ನಮ್ಮ ಈ ಬ್ರಹ್ಮಕಲಶವನ್ನು ಅದ್ಭುತ ರೀತಿಯಲ್ಲಿ ಬಹಳ ಚಂದ ಕಾಣಿಸ್ಕೊಡ್ಬೇಕು ಅಂತೇಳಿ ಬಹಳ ಶ್ರಮಿಸ್ತಾ ಇದ್ದಾರೆ. ಇದಕ್ಕೆಲ್ಲರಿಗೂ ಎಲ್ಲರೂ ಕೂಡ ತ್ರಿಕರಣ ಪೂರ್ವಕವಾಗಿ ಶ್ರಮಿಸ್ತಾ ಇದ್ದಾರೆ. ಊರ ಪರವೂರ ಮಹನೀಯರೆಲ್ಲ ದೇವರಿಗೆ ಹೊರೆ ಕಾಣಿಕೆಗಳನ್ನು ತಂದುಕೊಡ್ತಾರೆ. ಇಲ್ಲಿ ಹೆಚ್ಚಿನ ಕೆಲಸಗಳೆಲ್ಲ ಸೇವಾ ರೂಪದಲ್ಲೇ ನಡೀತಾ ಇದೆ. ಯಾಕೆ ಅಂತ ಹೇಳಿದರೆ ಇಷ್ಟು ದೊಡ್ಡ ಮಟ್ಟದ ಕೆಲಸ ಅಂತ ಹೇಳಿದರೆ ಅದೆಲ್ಲ ದುಡ್ಡು ಕೊಟ್ಟು ಪೂರೈಸುವಂಥದ್ದಲ್ಲ. ಹಾಗೆ ಭಕ್ತಾದಿಗಳು ಅವರ ಸ್ವೇಚ್ಛೆಯಿಂದ ಹಲವಾರು ಕಡೆಗಳಿಂದ ಕರಸೇವೆ ಮಾಡಿ ಬಂದು ಇಲ್ಲಿ ಕರಸೇವೆ ಮಾಡಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಹಾಗೆಯೇ ಇನ್ನು ಮುಂದೆ ಕೂಡ ನಾಡಿದ್ದು 22ರಿಂದ ಪ್ರಾರಂಭವಾಗುವಂತಹ ಆ ಬ್ರಹ್ಮಕಲಶೋತ್ಸವಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ. ಆ ಎಲ್ಲ ದಿನಗಳಲ್ಲೂ ಕೂಡ ಎಲ್ಲ ಭಕ್ತರೂ ಕೂಡ ದೇವಿಯ ಕೈಂಕರ್ಯದಲ್ಲಿ ಪಾಲ್ಗೊಂಡು ಸೇವಾ ಮನೋಭಾವದಿಂದ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿ
ನಮ್ಮೆಲ್ಲರ ಪ್ರಾರ್ಥನೆ. ಎಲ್ಲರೂ ಕೂಡ ಭಕ್ತಿಯಿಂದ ದೇವರನ್ನು ಸ್ತುತಿಸಿದರೆ, ಭಕ್ತಿಯಿಂದ ಕೈಂಕರ್ಯವನ್ನು ಮಾಡಿದರೆ ದೇವಿ ಪ್ರಸಾದ, ದೇವರ ಪ್ರಸಾದ ಸಿದ್ಧಿಯಾಗ್ತದೆ. ಅದಕ್ಕೋಸ್ಕರ ಎಲ್ಲ ದಿನಗಳಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಟೀಲು ಭ್ರಮರಾಂಬಿಕೆಯ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಚಂದ ಕಾಣಿಸಿಕೊಟ್ಟು ದೇವಿಯ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರ ಆಶೋತ್ತರಗಳೆಲ್ಲ, ಇಷ್ಟಾರ್ಥಗಳೆಲ್ಲ ಏನಿದೆಯೋ ಅದೆಲ್ಲ ದೇವರು ನೆರವೇರಿಸಿಕೊಡುವಂತಾಗಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥಿಸ್ತೇನೆ. ಜನವರಿ 22ನೇ ತಾರೀಕಿನಿಂದ ಫೆಬ್ರವರಿ 3ನೇ ತಾರೀಕಿನವರೆಗೆ ಕಟೀಲಮ್ಮನ ಬ್ರಹ್ಮಕಲಶೋತ್ಸವ ಕಾರ್ಯ ನಡೆಯಲಿಕ್ಕಿದೆ. ಅದಕ್ಕೆ 24ನೇ ತಾರೀಕಿನಂದು ಸುವರ್ಣ ಧ್ವಜ ಸಮರ್ಪಣೆ, 30ನೇ ತಾರೀಕಿನಂದು ಬ್ರಹ್ಮಕಲಶಾಭಿಷೇಕ, 1ನೇ ತಾರೀಕಿಗೆ ನಾಗಮಂಡಲೋತ್ಸವ, 2ನೇ ತಾರೀಕಿಗೆ ಕೋಟಿ ಯಜ್ಞ, 3ನೇ ತಾರೀಕಿಗೆ ಸಹಸ್ರ ಚಂಡಿಕಾಯಾಗ. ಈ ಧಾರ್ಮಿಕ ಪ್ರಕ್ರಿಯೆಗಳು 13 ದಿವಸ ನಡೆಯಲಿಕ್ಕಿದೆ. ಲಕ್ಷ ಉಪಲಕ್ಷ ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದಕ್ಕೆ
ಈ ತಾಯಿಯ ಎಲ್ಲ ವ್ಯವಸ್ಥೆ ಈ ವರ್ಷ ಏನು ಅಂತಂದರೆ ಎಲ್ಲ ಸ್ಥಳವನ್ನು ಸಮತಟ್ಟು ಮಾಡುವುದು, ಭಕ್ತಾದಿಗಳಿಗೆ ಅನುಕೂಲತೆಯನ್ನು ಹೆಚ್ಚಿಸುವಂತಹ ಕಾರ್ಯಗಳು ನಡೀತಾ ಇದೆ. ಅದಕ್ಕಿಂತಲೂ ಹೆಚ್ಚು ಪ್ರಾತಿನಿಧ್ಯ ಇರತಕ್ಕಂತಹ ಕಟೀಲಿಗೆ ಏನು ಅಂತಂದರೆ ಸ್ಥಳದ ಕೊರತೆ ಭಾಳಷ್ಟಿದೆ. ನಮ್ಮ ಸ್ಥಳಗಳು ಬೇರೆ ಬೇರೆ ಕಡೆಯಲ್ಲಿ ದೂರ ದೂರ ಇದೆ, ಆದರೆ ಹತ್ತಿರ ಜನರಿಗೆ ಉಪಯೋಗವಾಗತಕ್ಕಂತಹ ಸ್ಥಳಗಳು ಬಹಳಷ್ಟು ಇಲ್ಲದ ಕಾರಣ ನಾವು ಅದಕ್ಕೆ ಭೂದಾನ ಎಂಬಂತಹ ಯೋಜನೆಯನ್ನು ಹಾಕಿದ್ದೇವೆ. ಭೂದಾನ ಯೋಜನೆಯಿಂದ ಭಕ್ತಾದಿಗಳು ಅವರೇ ಖರೀದಿಸಿ ಸ್ಥಳವನ್ನು ಖರೀದಿಸಿ ದೇವರಿಗೆ ಅರ್ಪಣೆ ಮಾಡತಕ್ಕಂತಹ ಒಂದು ಕಾರ್ಯವನ್ನು ಈ ವರ್ಷ ಹಮ್ಮಿಕೊಂಡಿದ್ದೇವೆ. ಅತ್ಯಂತ ಪ್ರಧಾನವಾಗಿ ಎಲ್ಲರೂ ಏನೆಂದರೆ ಆ ಅನ್ನದಾನಂಚ ಭೂದಾನಂಚ ಆರ್ತಿ ಶಾಂತೆ ಅಂತ ನಮ್ಮ ಎಲ್ಲ ಕಷ್ಟ ಪರಂಪರೆ ದೂರ ಆಗಬೇಕು ಅಂತಂದರೆ ಅನ್ನದಾನ ಮತ್ತು ಭೂದಾನವನ್ನು ಮಾಡಬೇಕು ಅಂತ ಉಂಟು. ಅನ್ನದಾನ ಇಲ್ಲಿ ನಿರಂತರ ಆಗತಕ್ಕಂಥದ್ದು, ಆದರೆ ಈ ಭೂದಾನ ಅನ್ನತಕ್ಕಂಥದ್ದು ಈಗ ವೈಶೇಷಿಕವಾಗಿರತಕ್ಕಂಥದ್ದು ಅಂತಹ ಒಂದು ಕಾರ್ಯ ಇಲ್ಲಿ ಅವಶ್ಯನೀಯವಾಗಿ ಇದೆ. ಕಟೀಲು ಬ್ರಹ್ಮ ಕಲಶ ನಾನು ಭಕ್ತಾದಿಗಳ ಹತ್ರ ವಿನಂತಿ ಮಾಡೋದಂದರೆ 30ನೇ ತಾರೀಕಿಗೆ ಬಂದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶವನ್ನು ಒಳ್ಳೆ ರೀತಿಯಲ್ಲಿ ನೆರವೇರಿಸಿ ಕೊಡಬೇಕಾಗಿ ಕೇಳಿಕೊಂಡು ಅವರ ದೇವರ ಪ್ರಸಾದವನ್ನು ಸ್ವೀಕರಿಸಿ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿಂದ ಶುರು ಮಾಡ್ತೇನೆ. ಇದು 12 ವರ್ಷಕ್ಕೊಮ್ಮೆ ಆಗುವ ಬ್ರಹ್ಮ ಕಲಶ. ಇದರಲ್ಲಿ ದೇವಿಯ ಶಕ್ತಿಯನ್ನು ಇನ್ನೂ ಬ್ರಹ್ಮ ಕಲಶ ದಿವಸ ಇನ್ನೂ ಅವರಿಗೆ ಎಕ್ಸ್ಟ್ರಾ ಶಕ್ತಿ ಕೊಡುವ ಹಾಗೆ ಮಾಡಿ ಈ ಶಕ್ತಿಯಲ್ಲಿ ಊರಿನ ಜನರಿಗೆ, ಪರಿಸರದ ಜನರಿಗೆ, ಭಕ್ತಾದಿಗಳಿಗೆ ಎಲ್ಲ ಒಳ್ಳೆಯದಾಗಲಿ, ಮಕ್ಕಳಿಗೆ ಎಲ್ಲ ಒಳ್ಳೆಯ ಬುದ್ಧಿ ಕೊಟ್ಟು ಅವರನ್ನು ಸಜ್ಜನರಾಗಿ ಮಾಡಿ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಲಿ ಅಂತ ಶ್ರೀದೇವಿ ಹತ್ರ ಬೇಡಿಕೊಳ್ತಾ ಇದ್ದೇನೆ. ಈ ಬ್ರಹ್ಮ ಕಲಶವು 12 ವರ್ಷಕ್ಕೊಮ್ಮೆ ಆಗಿ ಇಲ್ಲಿ ಪಾರ್ಕಿಂಗಿಗೆ ಸ್ವಲ್ಪ ಸ್ಥಳ ಕಮ್ಮಿ ಆಗಿದ್ದರಿಂದ ಭಕ್ತಾದಿಗಳು ಮುಂದೆ ಬಂದು ಅವರ ಜಾಗವನ್ನು, ನಮ್ಮ ಜಾಗವನ್ನು ಶ್ರೀದೇವಿಯ ಬ್ರಹ್ಮಕಲಶಕ್ಕೆ ಪಾರ್ಕಿಂಗಿಗೆ ಕೊಡ್ತಾ ಇದ್ದಾರೆ. ಪಾರ್ಕಿಂಗಿಗೆ ಪಾರ್ಕಿಂಗ್ ಮಾಡಲಿ ಅಂತ ಅವರ ಜಾಗವನ್ನು ನಮ್ಮ ದೇವಸ್ಥಾನಕ್ಕೆ ಬಿಟ್ಟು ಕೊಡ್ತಾ ಇದ್ದಾರೆ ಆ ದಿವಸಕ್ಕೆ. ಇವತ್ತು ನಾಡದು ಕಟೀಲಿನ ತಾಯಿಯ ಬ್ರಹ್ಮಕಲಶೋತ್ಸವ ನಡೆಯುವಂಥ ಈ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲೋತ್ಸವ ಸುಮಾರು 9 ದಿನಗಳ ಕಾಲ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯುತ್ತದೆ. ಇಲ್ಲಿ ಒಂದೇ ಒಂದು ತೊಂದರೆ ಅಂತ ಹೇಳಿದರೆ ಬರುವಂಥ ಭಕ್ತಾದಿಗಳಿಗೆ ಬರುವಂಥ ರಸ್ತೆ ಇರ್ಬೋದು, ಇಲ್ಲಿ ತಂಗುವಂಥ ವ್ಯವಸ್ಥೆಗಳಿರ್ಬೋದು, ಪಾರ್ಕಿಂಗ್ ಇರ್ಬೋದು, ಬರಬೇರೆ ಕಷ್ಟ ಮತ್ತು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು. ಬಹುಶಃ ಕಳೆದ ಸಲದ 12 ವರ್ಷದ ಮೊದಲಾದಂಥ ಬ್ರಹ್ಮಕಲಶೋತ್ಸವದಲ್ಲಿ ನಾನೊಬ್ಬ ಸ್ವಯಂ ಸೇವಕನಾಗಿ, ಕರಸೇವಕನಾಗಿ ಇಲ್ಲಿ ಬಂದು ಕೆಲಸ ಮಾಡುವಂಥ ಭಾಗ್ಯ ಮತ್ತು ಯೋಗವನ್ನು ತಾಯಿ ಕರುಣಿಸಿದ್ದು. ನಾನು ಬಹುಶಃ ಕಟೀಲಿನ ತಾಯಿಯ ಪರಮ ಭಕ್ತ. ಕಟೀಲಿನ ತಾಯಿಯನ್ನು ಬೆಳಿಗ್ಗೆ ಮತ್ತು ಸಂಜೆ ನಾನು ನೆನೆದೇ ನನ್ನ ಕೆಲಸಕ್ಕೆ ನಾನು ಹೋಗುವಂಥದ್ದು. ಬಹುಶಃ ಆದ್ದರಿಂದಲೇ ಇವತ್ತು ನಾನು ಈ ಬ್ರಹ್ಮಕಲಶೋತ್ಸವಕ್ಕೆ ಜನಸೇವಕನಾಗಿ ತಾಯಿಯ ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ನನಗೆ ಕರುಣಿಸಿದ್ದಾಳೆ ತಾಯಿ ಅಂತ ನನ್ನ ಭಾವನೆ. ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಇವತ್ತು ಭಕ್ತಾದಿಗಳಿಗೆ ಬಂದು ಇಲ್ಲಿ ಹೋಗುವಾಗ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತ ಹೇಳಿಕೊಂಡು ಇಲ್ಲಿ ಎಲ್ಲ ವ್ಯವಸ್ಥೆಗಳಿಗೆ ಇವತ್ತು ಮಾನ್ಯ ನಳಿನ್ ಕುಮಾರ್ರವರ ಮಾರ್ಗದರ್ಶನದಲ್ಲಿ ಊರಿನ ಜನರ, ಇಲ್ಲಿಯ ಜನರ ಸಹಕಾರದೊಂದಿಗೆ ಇದನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆಗಳಿಂದಲೂ ಬರುವಂಥ ರಸ್ತೆಗಳನ್ನು ಅಗಲೀಕರಣಗೊಳಿಸಿ ಸುವ್ಯವಸ್ಥಿತವಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಕಟೀಲಿನ ಮುಂಭಾಗದಲ್ಲಿಂತ ಹಳೆಯ ಕಟ್ಟಡಗಳನ್ನು, ಶಾಲೆ, ಅದಿದೆಲ್ಲ ತೆಗೆದು ಜನರಿಗೆ ಯಾವುದೇ ರೀತಿಯ ತೊಂದರೆ ನಡೆದು ಬ್ರಹ್ಮಕಲಶೋತ್ಸವ ಮತ್ತು ಹಿಂದೆ ಮುಂದೆಯೂ ಸಹ ಆಗಬಾರ್ದು ಅಂತ ಬಹಳ ವ್ಯವಸ್ಥಿತವಾಗಿ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದಿಂದ ಹಲವಾರು ರೀತಿಯ ಒಂದು ಯೋಜನೆಗಳನ್ನು ತಂದು ಇಲ್ಲಿಗೆ ನಾವು ಮಾಡಿದ್ದೇವೆ ಮತ್ತು ಹಳತಾದ ಕೆಲವು ಕಟ್ಟಡಗಳನ್ನು ಇವತ್ತು ಇಲ್ಲಿ ಕೆಡವಿ ಜನರಿಗೆ ಸುವ್ಯವಸ್ಥಿತವಾಗಿ ಈ ಬ್ರಹ್ಮಕಲಶೋತ್ಸವದಲ್ಲಿ ಮತ್ತು ಇನ್ನು ಮುಂದೆಯೂ ಕೂಡ ಅವರಿಗೆ ಯಾವುದೇ ರೀತಿಯ ಅಡಚಣೆ, ತೊಂದರೆಗಳು ಬಾರದು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ನಂದಿನಿ ನದಿ ತಟದಲ್ಲಿ ನೆಲೆಯಾಗಿ ಶಾಂತ ಸ್ವರೂಪಿಣಿ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಆಲಯದಲ್ಲಿ ನಡೆಯಲಿರುವ ಬ್ರಹ್ಮಕಲಶೋತ್ಸವ ತಯಾರಿಯನ್ನು
ಬ್ರಹ್ಮಕಲಶೋತ್ಸವದ ಅಂಗವಾಗಿ ಶ್ರೀದೇವಳದಲ್ಲಿ ದಿನಂಪ್ರತಿ ಬೆಳಗ್ಗೆ 9 ರಿಂದ ಸಂಜೆ 6 ರವರೆಗೆ ಭಜನಾ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ. ಪ್ರತಿನಿತ್ಯ ಹಸಿದವರಿಗೆ ಅನ್ನ ಸಂತರ್ಪಣೆಯ ಮೂಲಕ ಸಾವಿರಾರು ಭಕ್ತರ ಸಲಹುವ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಕೋಟ್ಯಾಂತರ ಭಕ್ತರಿಗೆ ಅಭಯ ನೀಡುವ ತಾಯಿ. ಈಕೆಯ ಸುತ್ತಮುತ್ತ ನಂದಿನಿ ನದಿ ಸುತ್ತುವರೆದು ನಿಂತು ಜುಳು ಜುಳು ನಾದದ ಮೂಲಕನೇ ಭಕ್ತಾದಿಗಳಿಗೆ ಮುದ ನೀಡುತ್ತಿದ್ದಾಳೆ. ಭಕ್ತರ ಪಾಲಿನ ಸ್ವರ್ಗವಾಗಿರೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಹಲವು ಹೊಸತನಗಳಿಗೆ ನಾಂದಿ ಹಾಡಲಿದೆ.